ನಮಸ್ಕಾರ ಎಲ್ಲರಿಗೂ ಹಾಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋಲಿ ಐ ಶ್ಯಾಡೋ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಬೇಸಿಕಲಿ ಹೇಗೆ ಐ ಮೇಕಪ್ ಮಾಡೋದು ಅನ್ನೋದನ್ನ ಅಂದ ಹಾಗೆ ಈ ವಿಡಿಯೋಲಿ ನಾನು ಯೂಸ್ ಮಾಡಿರೋಂಥ ಪ್ಯಾಲೆಟ್ ಏನಿದೆ ಅದು ಅಂಡರ್ ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇ ಮತ್ತು ಒನ್ ಆಫ್ ದ ಬೆಸ್ಟ್ ಐ ಶ್ಯಾಡೋ ಪ್ಯಾಲೆಟ್ ಮತ್ತು ಬಿಗಿನರ್ಸ್ಗೆ ಕೂಡ ತುಂಬ ಯೂಸ್ ಆಗುತ್ತೆ ಈ ಪ್ಯಾಲೆಟು ಕಲರ್ಸ್ ಕೂಡ ತುಂಬ ಬ್ರೈಟಾಗಿ ಒಳ್ಳೆ ಪಿಗ್ಮೆಂಟೆಡ್ ಆಗಿದೆ ಮತ್ತು ತುಂಬ ಈಸಿಯಾಗಿ ಕೂಡ ಬ್ಲೆಂಡ್ ಮಾಡ್ಬೋದು ಸೊ ನಾನು ಆಲ್ರೆಡಿ ಫೌಂಡೇಶನ್ ಹಾಕ್ಕೊಂಡು ಬೇಸ್ ಮೇಕಪ್ ಎಲ್ಲ ಮುಗಿಸಿದ್ದೀನಿ ಫೌಂಡೇಶನ್ ಐಬ್ರೋಸ್ ಲಿಪ್ಸ್ಟಿಕ್ ಕಾಂಟೋರಿಂಗ್ ಎಲ್ಲ ಮಾಡಿದ್ದೀನಿ ಈಗ ನಾನು ಐ ಮೇಕಪ್ ಶುರು ಮಾಡ್ತಿದ್ದೀನಿ ಐ ಮೇಕಪ್ ಶುರು ಮಾಡೋದಕ್ಕೆ ನಾವು ಮೊದಲು ನಮ್ಮ ಡಾರ್ಕ್ ಸರ್ಕಲ್ಸ್ ಎಲ್ಲ ಕನ್ಸೀಲ್ ಮಾಡಿಕೊಂಡು ಒಂದು ಕ್ಲೀನ್ ಬೇಸ್ನ ಕ್ರಿಯೇಟ್ ಮಾಡಬೇಕಾಗತ್ತೆ ಅದಕ್ಕೆ ನಾನಿಲ್ಲಿ ಯೂಸ್ ಮಾಡ್ತಿರೋದು ಎಲ್ಲೇ ಗಲ್ ಪ್ರೋ ಕನ್ಸೀಲ್ ಹಾಗೂ ನನ್ನ ಶೇಡ್ ಪ್ಯೂರ್ ಬೇಶ್ ಸೊ ಕನ್ಸೀಲರ್ ಹಾಕಿ ಆಮೇಲೆ ಕೂಡ ನೀವು ಫೌಂಡೇಶನ್ ಹಾಕ್ಬೋದು ನಾನು ವಿಡಿಯೋ ತುಂಬ ಈಸಿಯಾಗಿ ಶಾರ್ಟಾಗಿರಲಿ ಅಂತ ಫುಲ್ ಫೇಸ್ ಮೇಕಪ್ ಮೊದಲೇ ಮಾಡಿದ್ದೆ ಸೊ ಕನ್ಸೀಲರ್ ಹಾಕಿ ಆಮೇಲೆ ನಾನು ನನ್ನ ಕೈ ಬೆರಲಲ್ಲೇ ಬ್ಲೆಂಡ್ ಮಾಡಿ ಬೇಕಂದರೆ ನೀವು ಬ್ಯೂಟಿ ಬ್ಲೆಂಡರ್ ಅವ್ರ ಮೇಕಪ್ ಬ್ರಷ್ ಇದ್ದರೂ ಕೂಡ ಬ್ಲೆಂಡ್ ಮಾಡ್ಬೋದು ಸೊ ಮೊದಲು ಕಣ್ಣಿನ ಇನ್ನರ್ ಕಾರ್ನರಲ್ಲಿ ಕೂಡ ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ ಅಲ್ಲೇ ನನಗೆ ಇನ್ನೂ ಡಾರ್ಕ್ನೆಸ್ ಇರುತ್ತೆ ಈಗ ನಾನು ಲ್ಯಾಕ್ಮಿ ನ್ಯಾಚುರಲ್ ಲೂಸ್ ಪೌಡರ್ ತೊಗೊಂಡಿದ್ದೀನಿ ಸೊ ಇದನ್ನು ಕನ್ಸೀಲರ್ ಎಲ್ಲಿ ಹಾಕಿದೆ ಅಲ್ಲಿ ಇಟ್ಟು ಮತ್ತು ಬ್ಲೆಂಡ್ ಮಾಡ್ತಿದ್ದೀನಿ ಸೊ ದಟ್ ಸ್ಮೂತಾಗಿರತ್ತೆ ಇಲ್ಲಿ ನಾನು ಸ್ವಲ್ಪ ಲೂಸ್ ಪೌಡರ್ನ ಬ್ಯೂಟಿ ಬ್ಲೆಂಡರಲ್ಲಿ ತೊಗೊಂಡು ಕಣ್ಣಿನ ಕೆಳಗಡೆ ಇಡ್ತೀನಿ ಏನಕ್ಕೆ ಅಂದರೆ ನಾನು ಬೇಸ್ ಮೇಕಪ್ ಅಂದರೆ ಫುಲ್ ಫೇಸ್ ಮೇಕಪ್ ಎಲ್ಲ ಮಾಡಿಬಿಟ್ಟಿದ್ದೀನಿ ಫೌಂಡೇಶನ್ ಎಲ್ಲ ಸೊ ಐ ಶ್ಯಾಡೋ ಮಾಡುವಾಗ ಫಾಲೋಟ್ ಆಗುತ್ತೆ ಬೀಳತ್ತೆ ಸೊ ಪೌಡ್ರ್ ಮೇಲೆ ಬಿದ್ದಾಗ ಕ್ಲೀನ್ ಅಂತ ನಾನು ಇವತ್ತಿನ ವೀಡಿಯೋಲಿ ಯೂಸ್ ಮಾಡ್ತಿರೋದು ವೆಟ್ ಆ್ಯಂಡ್ ವೈಲ್ಡ್ ಐ ಶ್ಯಾಡೋ ಪ್ಯಾಲೆಟ್ ಹಾಗೂ ಇದು ಹಂಡ್ರೆಡ್ ಫೈವ್ ಹಂಡ್ರೆಡ್ ರುಪೀಸ್ ಒಂದು ಒಂದು ವೆಬ್ಸೈಟಲ್ಲಿ ತ್ರೀ ಫಿಫ್ಟಿ ನೈನ್ ರುಪೀಸಿಗೆ ಸಿಗುತ್ತೆ ಫೋರ್ ಹಂಡ್ರೆಡ್ ಕೂಡ ಸಿಗುತ್ತೆ ಮತ್ತು ಕಲರ್ ಪಿಗ್ಮೆಂಟ್ ಕೂಡ ತುಂಬ ಚೆನ್ನಾಗಿದೆ ಹಾಗೂ ಈ ಪ್ಯಾಲೆಟ್ನ ಹೆಸರು ಬಂದು ಸ್ಟಾಕ್ ಪ್ಲೇಯಿಂಗ್ ಸೇಫ್ ಅನ್ನುವಂಥದ್ದು ಸೊ ನಾನು ಈ ಒಂದು ಪ್ಯಾಲೆಟ್ನ ಯೂಸ್ ಮಾಡಿಕೊಂಡು ಇವತ್ತಿನ ಐ ಮೇಕಪ್ ಮಾಡ್ತಾ ಇದ್ದೀನಿ ಸೊ ನಾನಿಲ್ಲಿ ಒಂದು ಫ್ಲಫಿ ಬ್ಲೆಂಡಿಂಗ್ ಬ್ರಷ್ ತೊಗೊಂಡಿದ್ದೀನಿ ಇದು ಪ್ರೊವಾಟಿಂದ ಹಾಗೂ ಇದು ಫ್ಲಫಿಯಾಗಿದೆ ಅಂದರೆ ಡೆನ್ಸ್ ಆಗಿದೆ ಸ್ಮೂತಾಗಿದೆ ನಾವು ಈಸಿಯಾಗಿ ಬ್ಲೆಂಡ್ ಮಾಡ್ಬೋದು ಅಂತ ಸೊ ಈ ಲೈಟ್ ಕಲರ್ ನೀವೇನು ನೋಡ್ತಿದ್ದೀರ ಅದನ್ನು ನಾನು ಟ್ರಾನ್ಸಿಷನ್ ಆಗಿ ಯೂಸ್ ಮಾಡ್ತೀನಿ ಸೊ ಈ ರೀತಿ ಕ್ಲೀನಾಗಿ ಪ್ರಶ್ನ ಡಿಪ್ ಮಾಡ್ಕೊಳ್ಳಿ ಕಲರ್ ಒಳಗಡೆ ಹಾಗೂ ಎಕ್ಸೆಸ್ ಎಕ್ಸ್ಟ್ರಾ ಏನಾದರೂ ಇದ್ರೆ ಈ ರೀತಿ ನಾವು ಟ್ಯಾಪ್ ಮಾಡಿಕೊಳ್ಬೇಕಾಗತ್ತೆ ಸೊ ಕ್ರೀಸ್ನ ಡಿಫೈನ್ ಮಾಡೋದಂದರೆ ನೋಡಿ ಟ್ರಾನ್ಸಿಷನ್ ಹೇಗೆ ಹಾಕ್ಬೇಕಂದ್ರೆ ಕ್ರೀಸ್ ಈ ಲೈನ್ ಏನೋಗುತ್ತೆ ಐಲೈಟ್ ಮೇಲೆ ಇದ್ರ ಮೇಲೆ ಜಸ್ಟ್ ಲೈಟ್ ಹ್ಯಾಂಡ್ ಮೂವ್ಮೆಂಟಲ್ಲಿ ನೀವು ಇದನ್ನ ಇಟ್ಟು ಸರ್ಕ್ಯುಲರ್ ಮೋಷನ್ಸಲ್ಲಿ ಬ್ಲೆಂಡ್ ಮಾಡಬೇಕಾಗತ್ತೆ ಸೊ ವೆರಿ ಲೈಟ್ ಹ್ಯಾಂಡ್ ತುಂಬ ಗಟ್ಟಿಯಾಗಿ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ತುಂಬ ಮೃದುವಾಗಿ ಇದನ್ನು ಜಸ್ಟ್ ಲೈನ್ ಏನೋಗುತ್ತೆ ನೋಡಿ ಕ್ರೀಸ್ ಅಂತಾರೆ ಅದನ್ನು ಸೊ ಅಲ್ಲಿಟ್ಟು ಸ್ಮೂತ್ ಹ್ಯಾಂಡೆಡ್ಲಿ ಇದನ್ನು ವೈಪಿಂಗ್ ಮೋಷನ್ ಮತ್ತು ಅಟ್ ದ ಸೇಮ್ ಟೈಮ್ ಸರ್ಕುಲರ್ ಬೂಷನ್ಸಲ್ಲಿ ಬ್ಲೆಂಡ್ ಮಾಡಬೇಕು ಈಗ ನಾನು ಈ ಡಾರ್ಕ್ ಕಲರ್ ಬ್ರೌನ್ ಏನು ತೊಗೊಳ್ತಿದ್ರೆ ಇದನ್ನು ನಾನು ಕ್ರೀಸ್ನ ಡಿಫೈನ್ ಮಾಡೋದಕ್ಕೆ ಯೂಸ್ ಮಾಡ್ತೀನಿ ಅದಕ್ಕೆ ನಾನು ಇಲ್ಲಿ ಯೂಸ್ ಮಾಡ್ತಿರೋದು ಒಂದು ಟೇಪರ್ಡ್ ಬ್ಲೆಂಡಿಂಗ್ ಬ್ರಷ್ ಸೊ ಟೇಪರ್ಡ್ ಬ್ಲೆಂಡಿಂಗ್ ಬ್ರಷ್ ಏನಂದರೆ ಇದು ಒಂಥರ ಟಿಪ್ ಯು ಶೇಪಲ್ಲಿರುತ್ತೆ ಆದ್ದರಿಂದ ನಾವು ಕ್ರೀಸ್ ಮೇಲೆ ಇಟ್ಟು ಚೆನ್ನಾಗಿ ಬ್ಲೆಂಡ್ ಮಾಡ್ಬೋದು ಸೊ ಮತ್ತೆ ನಾನು ಐ ಶ್ಯಾಡೋನ ತೊಗೊಂಡು ಡ್ಯಾಬ್ ಮಾಡ್ತಾಯಿದ್ದೀನಿ ಎಕ್ಸಸ್ನ ಈಗ ರೀತಿ ಇದು ಕ್ರೀಸ್ ಏನಿರುತ್ತೆ ನೋಡಿ ಔಟರ್ ಕಾರ್ನರು ಇಲ್ಲಿ ನಾವು ಒಂದು ವಿ ಶೇಪ್ ಥರ ಇದನ್ನು ಫಸ್ಟ್ ಒಂದು ಲೈನ್ ಥರ ಹಾಕ್ಕೊಂಡು ಆಮೇಲೆ ಅಟ್ ದ ಸೇಮ್ ಟೈಮ್ ನಾವು ಬ್ಲೆಂಡ್ ಮಾಡಬೇಕಾಗತ್ತೆ ಸೊ ಇದು ಟೇಪರ್ಡ್ ಆಗಿರೋದರಿಂದ ಅಂದರೆ ಟಿಪ್ಪು ಯು ಶೇಪಲ್ಲಿರೋದರಿಂದ ನಾವು ಈಸಿಯಾಗಿ ಕ್ರೀಸಲ್ಲಿ ಇಡ್ಬೋದು ಮತ್ತು ಸ್ವಲ್ಪ ಸ್ವಲ್ಪ ಬ್ರೌನೇ ತೊಗೊಳ್ಳಿ ಒಂದೇ ಸರಿ ಜಾಸ್ತಿ ತೊಗೊಂಡು ಬ್ಲೆಂಡ್ ಮಾಡೋದಕ್ಕೆ ಹೋಗ್ಬಿಡಿ ಯಾಕಂದರೆ ಆಮೇಲೆ ಬ್ಲೆಂಡಿಂಗ್ ಮಾಡೋದಕ್ಕೆ ಕಷ್ಟ ಆಗಿಬಿಡುತ್ತೆ ಸೊ ಯಾವತ್ತಿದ್ರೂ ಒನ್ ಟಿಪ್ ಏನಂದರೆ ಡಾರ್ಕ್ ಕಲರ್ಸ್ ಹ್ಯಾಂಡಲ್ ಮಾಡುವಾಗ ಜಸ್ಟ್ ಲಿಟಲ್ ಬೈ ಲಿಟಲ್ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಔಟರ್ ಕಾರ್ನರ್ನ ಬ್ಲೆಂಡ್ ಮಾಡಿ ಯಾಕಂದರೆ ಯಾವುದೇ ಒಂದು ಐ ಮೇಕಪ್ ಔಟರ್ ಕಾರ್ನರ್ ಚೆನ್ನಾಗಿ ಬ್ಲೆಂಡ್ ಆಗಿದ್ದಾಗ ಎನಿ ಮೇಕಪ್ ತುಂಬ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ನಾನೀಗ ಮತ್ತೆ ಇನ್ನೂ ಸ್ವಲ್ಪ ಡೆಪ್ತ್ ಕೊಡೋಕೆ ಇಷ್ಟಪಡ್ತೀನಿ ಅದಕ್ಕೆ ಮತ್ತೆ ಇನ್ನೊಂದು ಸರಿ ಬ್ರೌನ್ ತೊಗೊಂಡು ಅದೇ ರೀತಿ ವಿ ಶೇಪಲ್ಲಿಟ್ಟು ಅಟ್ ದ ಸೇಮ್ ಟೈಮ್ ಅದೇ ಬ್ರಷಲ್ಲಿ ಬ್ಲೆಂಡ್ ಮಾಡ್ತೀನಿ ಸೊ ದ್ಯಾಟ್ ಇನ್ನು ಸ್ಮೂತಾಗಿ ಕಾಣುತ್ತೆ ಟ್ರಾನ್ಸಿಷನ್ ಲೈಟ್ ಬ್ರ ಕಣ್ಣಿನ ಕ್ರೀಸ್ ಒಳಗಡೆ ಏನು ಡಾರ್ಕ್ ಬ್ರೌನ್ ಥರ ಇರುತ್ತೆ ಮೇಲೆ ಹೋಗ್ತಾ 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 ಅದು ಲೈಟ್ ಆದಂಗೆ ಕಾಣಿಸ್ಬೇಕು ಸೊ ನೋಡಿ ನಾನು ಇಟ್ಟು ಇಟ್ಟು ಮತ್ತೆ ಬ್ಲೆಂಡ್ ಮಾಡ್ತೀನಿ ಒಂದೇ ಸರಿ ಜಾಸ್ತಿ ಬ್ರೌನ್ ತೊಗೊಳೋದಕ್ಕೆ ಹೋಗ್ಬಿಡಿ ಸ್ವಲ್ಪ ಸ್ವಲ್ಪನೇ ತಗೊಂಡು ಬ್ಲೆಂಡ್ ಮಾಡಿ ಸೊ ನೀವು ನೋಡ್ಬೋದು ಈಗ ಎಷ್ಟು ಬ್ಯೂಟಿಫುಲ್ ಕಾಣ್ತದೆ ಅಂತ ನಾನು ಮತ್ತೆ ಅದೇ ಬ್ರೌನ್ನ ತಗೊಂಡು ಕೆಳಗಡೆ ಕೂಡ ಲೋವರ್ ಲಿಡ್ ಮೇಲೆ ಕೂಡ ಇಟ್ಟು ಮತ್ತು ಡಿಫೈನ್ ಮಾಡ್ತಾ ಇದ್ದೀನಿ ಕೆಳಗಡೆ ಕೂಡ ಜಸ್ಟ್ ಔಟರ್ ಕಾರ್ನರಲ್ಲಿ ಜಾಸ್ತಿ ಫೋಕಸ್ ಮಾಡ್ತೀನಿ ಮತ್ತು ಉಳಿದಿರುವಂಥ ಕಲರ್ ಏನಿದೆ ಅದನ್ನು ನಾನು ಇನ್ನರ್ ಕಾರ್ನರ್ವರೆಗೂ ತೊಗೊಂಡೋಗ್ತೀನಿ ಇನ್ನರ್ ಕಾರ್ನರಲ್ಲಿ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ಸೊ ನಾನಿಲ್ಲಿ ಮಾಡಿರುವಂಥ ಈ ಬ್ರೌನ್ ಟ್ರಾನ್ಸಿಷನ್ ಏನಿದೆ ಇದು ಎಲ್ಲ ಕಲರ್ಸ್ ಕೂಡ ನೀವು ಹಾಕೋಬೋದು ಈ ಪ್ಯಾಲೆಟಲ್ಲಿರುವಂಥ ಮಾತ್ರ ಗ್ಲಿಟರ್ಸ್ ಅಲ್ಲ ನೀವು ಪಿಂಕ್ ಬ್ರೌನ್ ಸಾರಿ ಪಿಂಕ್ ಗ್ರೀನ್ ಬ್ಲೂ ಯೆಲ್ಲೋ ಆರೆಂಜ್ ಕೋರಿಲ್ ಎನಿ ಕಲರ್ ಎನಿ ಶಿಮರ್ ಕೂಡ ನೀವು ಹಾಕೋಬೋದು ಸೊ ನಾನಿಲ್ಲಿ ಇವತ್ತು ಗ್ರೀನ್ ಶಿಮರ್ ಹಾಕಿ ನಿಮಗೆ ತೋರಿಸ್ತೀನಿ ಸೊ ಬ್ರೌನ್ ಟ್ರಾನ್ಸಿಷನ್ ಆಗಿ ಕೊಟ್ಟಾಗ ಬ್ರೌನ್ ಔಟರ್ ಕಾರ್ನರಲ್ಲಿಟ್ಟು ನಾವು ಬ್ಲೆಂಡ್ ಆದಾಗ ದಟ್ ಈಸ್ ಯುನಿಕ್ ಅದೇನದು ತುಂಬ ಕಾಮನ್ ಕಲರ್ ನೀವು ಯಾವ ಶಿ ಕಲರ್ ಶಿಮರ್ ಕೂಡ ಇಡ್ಬೋದು ಸೊ ಹೇಗೆ ಬೇಕಾದರೂ ಮಾಡ್ಕೋಬೋದು ಸೊ ನಾನು ಹೇಳಿದ್ದಾಗೆ ಒಂದು ಲೈಟ್ ಗ್ರೀನ್ ಏನಿದೆ ಅದೇ ಪ್ಯಾಲೆಟಲ್ಲಿ ಅದನ್ನು ತಗೊಂಡು ನಾನು ಕೈನ ಬೆರಳಲ್ಲೇ ತೊಗೊಂಡು ಇದನ್ನು ಇಡ್ತಾಯಿದ್ದೀನಿ ಸೊ ಇದನ್ನು ಬ್ರಷಲ್ಲಿ ಇಡೋದಕ್ಕಿಂತ ಕೈಯಲ್ಲಿಟ್ಟರೆ ಇನ್ನು ಪಿಗ್ಮೆಂಟ್ ಚೆನ್ನಾಗಿ ಬರುತ್ತೆ ಇಲ್ಲ ನಿಮ್ಮ ಹತ್ರ ಫ್ಲ್ಯಾಟ್ ಶೇಡರ್ ಬ್ರಷ್ ಇದ್ದರೂ ಕೂಡ ಯೂಸ್ ಮಾಡ್ಬೋದು ಅದಕ್ಕೆ ಸ್ವಲ್ಪ ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಹಾಕಿದಾಗ ಸ್ವಲ್ಪ ಒದ್ದೆ ಆಗುತ್ತೆ ಸೊ ಅದರಿಂದ ಕೂಡ ನೀವು ತೆಗೆದು ಯೂಸ್ ಮಾಡ್ಬೋದು ಸೊ ಬಿಗಿನರ್ಸ್ಗೆ ಈಸಿಯಾಗಿ ಸಿಂಪಲ್ ಆಗಿರಲಿ ಅಂತ ನಾನು ನನ್ನ ಫಿಂಗರ್ಸೇ ಯೂಸ್ ಮಾಡ್ತೀನಿ ಸೊ ಶಿಮರ್ ಐ ಶ್ಯಾಡೋಸ್ಗೆ ನೀವು ಫಿಂಗರ್ಸೇ ಯೂಸ್ ಮಾಡಿದ್ರೆ ಒಳ್ಳೆಯದು ಪಿಗ್ಮೆಂಟ್ ತುಂಬ ಚೆನ್ನಾಗಿರುತ್ತೆ ಸೊ ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಅಂತ ಟ್ರಾನ್ಸಿಷನ್ ಕೂಡ ತುಂಬ ಸ್ಮೂತಾಗಿ ಕಾಣ್ತಾ ಇದೆ ಸೊ ನೀವು ಲೈಟ್ ಗ್ರೀನೇ ಹಾಕಬೇಕಂತ ಇಲ್ಲ ಈ ಒಂದು ಬ್ರೌನ್ ಟ್ರಾನ್ಸಿಷನ್ ಇದ್ದಾಗ ನೀವು ಎನಿ ಕಲರ್ ಯು ಕ್ಯಾನ್ ಯೂಸ್ ಮ್ಯಾಟ್ ಕಲರ್ಸ್ ಕೂಡ ಯೂಸ್ ಮಾಡ್ಬೋದು ಮ್ಯಾಟ್ ಬ್ಲೂ ಮ್ಯಾಟ್ ಗ್ರೀನ್ ಮ್ಯಾಟ್ ಪಿಂಕ್ ಎನಿಥಿಂಗ್ ಈಗ ನಾನು ಮತ್ತೆ ಎಡ್ಜಸ್ ಸ್ವಲ್ಪ ಸ್ಮೂತಾಗಿರಲಿ ಅಂತ ಟೇಪರ್ಡ್ ಬ್ರೆಂಡಿಂಗ್ ಬ್ರಷೇ ತೊಗೊಂಡು ಮತ್ತೆ ಸ್ಮಡ್ಜ್ ಮಾಡ್ತಾಯಿದ್ದೀನಿ ಸ್ಮಡ್ಜ್ ಅಲ್ಲ ಸ್ಮೂತಾಗಿದೆಯಾ ಅಂತ ಒಂದು ಸರಿ ಬ್ಲೈಂಡ್ ಮಾಡ್ತಿದ್ದೀನಿ ಅಷ್ಟೆ ಈಗ ನಾನು ನೈಕಾ ಬ್ಲ್ಯಾಕ್ ಮ್ಯಾಜಿಕ್ ಲೈನರ್ ಮ್ಯಾಜಿಕ್ ಐಲೈನರ್ ತಗೊಂಡು ಐಲೈನರ್ ಹಾಕ್ತಿದ್ದೀನಿ ಎನಿ ಐ ಮೇಕಪ್ ಈಸ್ ಇನ್ ಕಂಪ್ಲೀಟ್ ವಿತ್ ಐ ಲೈನರ್ ಆ್ಯಂಡ್ ಮಸ್ಕರಾಗೈ ಸೊ ನನಗೆ ಐಲೈನರ್ ಇಸ್ ಅ ಮಸ್ಟ್ ಸೊ ನಾನು ಐಲೈನರ್ ಹಾಕ್ತೀನಿ ನೀವು ಇದನ್ನು ಈ ಮೇಕಪ್ಗೆ ನೀವು ಸ್ಮಾರ್ಟ್ ಲೈನರ್ ಕೂಡ ಯೂಸ್ ಮಾಡ್ಬೋದು ಅದು ಕೂಡ ನನಗೆ ಭಾಳ ಇಷ್ಟ ಬಟ್ ಬಿಗಿನರ್ಸ್ಗೆ ತುಂಬ ಇಡೋಣ ಅಂತ ಅಂದ್ಕೊಂಡೆ ಸೊ ದಿಸ್ ಇಸ್ ಯೂನಿವರ್ಸಲ್ ಈ ಒಂದು ಏನು ನೀವು ನೋಡ್ತಿದ್ದೀರ ಈ ಬ್ಲ್ಯಾಕ್ ಲಿಕ್ವಿಡ್ ಲೈನರ್ ಸೊ ಇದು ಎಲ್ಲದಕ್ಕೂ ಸೂಟ್ ಆಗುತ್ತೆ ಎಲ್ಲ ಐ ಮೇಕಪ್ಗೂ ಈಗ ನಾನು ಐ ಮೇಕಪ್ ಎಲ್ಲ ಮುಗಿದಿದೆ ನಾನು ನಾನೇನು ಪೌಡರ್ ಇಟ್ಟಿದೆ ಇದು ತೆಗೆದುಕೊಳ್ತಾ ಇದ್ದೀನಿ ಒಂದು ಬ್ರಷ್ನ ಸಹಾಯದಿಂದ ಸೊ ಇದು ಪೌಡರ್ ಸ್ವಲ್ಪ ಶೀನಿದೆ ಸ್ವಲ್ಪ ಶೈನಿಂಗ್ ಅನಿಸುತ್ತೆ ಬಟ್ ಸೆಟ್ ಆದಮೇಲೆ ಇಟ್ಸ್ ಫೈನ್ ಈಗ ನಾನು ಒಂದು ಬ್ಲ್ಯಾಕ್ ಕಾಜಲ್ ಪೆನ್ಸಿಲ್ ತಗೊಂಡಿದ್ದೀನಿ ಯಾವ ಪೆನ್ಸಿಲ್ ಇದೆ ಅದು ತೊಗೊಳ್ಬೋದು ಈಗ ನಾನು ಮೇಲೆ ವಾಟರ್ ಲೈನ್ ಏನಿದೆ ಅಪ್ಪರ್ ಐಲಿಟ್ದು ಅಲ್ಲಿ ಇಡ್ತಾ ಇದ್ದೀನಿ ಯಾಕಂದರೆ ನಾನು ಫಾಲ್ಸ್ ಲ್ಯಾಷಸ್ ಹಾಕ್ತೀನಿ ಫಾಲ್ಸ್ ಲ್ಯಾಶಸ್ ನೀವು ಹಾಕಿಲ್ಲ ಅಂದರೂ ಈ ಸ್ಟೆಪ್ನ ಫಾಲೋ ಮಾಡಬೇಕಾಗತ್ತೆ ಯಾಕಂದರೆ ಮಸ್ಕಾರ ಎಲ್ಲ ಹಾಕಿದ ಮೇಲೆ ಇನ್ನೂ ನಮ್ಮ ಕಣ್ಣಿನ ರೆಪ್ಪೇನಿದೆ ಅದು ಎತ್ತದಂಗೆ ಕಾಣುತ್ತೆ ಅವಾಗ ಎತ್ತಿದಂಗೆ ಕಾಣಿದಾಗ ಒಳಗಡೆ ಸ್ಕಿನ್ ಕಾಣುತ್ತೆ ವೈಟಿಷ್ ಆಗಿ ಸೊ ದಟ್ ಲುಕ್ಸ್ ವೆರಿ ವ್ಯುಡ್ ಅದಕ್ಕೋಸ್ಕರ ವಾಟರ್ ಲೈನ್ನ ಫಿಲ್ ಮಾಡ್ಕೊಬೇಕಾಗುತ್ತೆ ಸೊ ನಾನು ಕೆಳಗಡೆ ವಾಟರ್ ಲೈನ್ ಕೂಡ ಹಾಕ್ಕೊಂಡೆ ನಾನು ಮ ಮೇಬ್ಲಿನ್ ಮಾಸ್ಟರ್ ಕ್ರೋಮ್ ಪ್ಯಾಲೆಟ್ ತೊಗೊಂಡು ಈ ಕಣ್ಣಿಗೆ ಇನ್ನರ್ ಕಾರ್ನರ್ ಮತ್ತು ಐಬ್ರೋ ಬೋನ್ ಮೇಲೆ ಇಟ್ಟು ಹೈಲೈಟಿಂಗ್ ಮಾಗೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ ಸೊ ಯಾವುದೇ ಒಂದು ಐ ಮೇಕಪ್ ಮಾಡಿದಾಗ ಈ ರೀತಿ ಇನ್ನರ್ ಕಾರ್ನರ್ ಮತ್ತು ಐಬ್ರೋ ಬೋನ್ನ ನೀವು ಹೈಲೈಟ್ ಮಾಡಿದಾಗ ಅದು ಒಂದು ಎಕ್ಸ್ಟ್ರಾ ಅಟೆನ್ಷನ್ ಕೊಡುತ್ತೆ ಮತ್ತು ಎಕ್ಸ್ಟ್ರಾ ಇನ್ನೂ ಪಾಪ್ ಆಗುತ್ತೆ ನೀವು ಮಾಡಿರೋ ಐ ಮೇಕಪ್ ಈಗ ನಾನು ಐಲ್ಯಾಷಸ್ನ ಕರ್ಲ್ ಮಾಡಿ ಮಸ್ಕಾರ ಮೇಬಲಿನ್ ಲ್ಯಾಶ್ ಸೆನ್ಸೇಷನಲ್ ಮಸ್ಕಾರ ಯೂಸ್ ಮಾಡ್ತಿದ್ದೀನಿ ಹಾಗೂ ಇದು ನನ್ನ ಮೋಸ್ಟ್ ಫೇವ್ರೆಟ್ ಮಸ್ಕಾರ ಆ್ಯಂಡ್ ಇಟ್ಸ್ ಈಸಿ ಟು ಅಪ್ಲೈ ತುಂಬ ಈಸಿಯಾಗಿ ಅಪ್ಲೈ ಮಾಡ್ಬೋದು ಒಂದಕ್ಕೊಂದು ಅಂಟ್ಕೊಂಡಂಗೆ ಕಾಣೋದಿಲ್ಲ ಲ್ಯಾಶಸ್ಸು ಸಪ್ರೇಟ್ ಸಪ್ರೇಟಾಗಿ ಕಾಣುತ್ತೆ ಮತ್ತು ದಪ್ಪಾಗಿ ಮತ್ತು ಲೆಂತಿಯಾಗಿ ಕೂಡ ಕಾಣುತ್ತೆ ನಾನು ಲ್ಯಾಷಸ್ ಹಾಕ್ಕೊಂಡಿದ್ದೀನಿ ಇವತ್ತು ನಾನು ಇಲ್ಲಿ ಯೂಸ್ ಮಾಡಿರುವಂಥ ಲ್ಯಾಷಸ್ಸು ಬ್ರಾನ್ಸನ್ ಪ್ರೊಫೆಷ್ನಲ್ ಲ್ಯಾಷಸ್ ಮತ್ತು ತುಂಬ ಬ್ಯೂಟಿಫುಲ್ಲಾಗಿದೆ ಈಸಿಯಾಗಿದೆ ಈಸಿಯಾಗಿ ಹಾಕ್ಕೊಳ್ಬೋದು ಕಂಫರ್ಟೇಬಲ್ ಆಗಿ ಕೂಡ ಇದೆ ಸೊ ಈ ವಿಡಿಯೋ ನಿಮ್ಮೆಲ್ರಿಗೂ ಡೆಫಿನೆಟ್ ಆಗಿ ಯೂಸ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅಟ್ ಲಾಸ್ಟ್ ಸ್ವಲ್ಪ ನಾನು ಹೈಲೈಟರ್ ಮತ್ತು ಬ್ಲಶ್ ಎಲ್ಲ ಹಾಕ್ಕೊಂಡಿದ್ದೀನಿ ಜಸ್ಟ್ ಟು ಡಿಫೈನ್ ಫರ್ದರ್ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಹಾಗೂ ಹೆಲ್ಪ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಮತ್ತೊಂದು ವೀಡಿಯೋಲಿ ನಾನು ನಿಮ್ಮೆಲ್ರಿಗೂ ಸಿಗ್ತೀನಿ ಇನ್ನೊಂದು ಬೇಸಿಕ್ ವೀಡಿಯೋ ಇನ್ನೊಂದು ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುವಂಥ ವೀಡಿಯೋಲಿ ಖಂಡಿತವಾಗ್ಲೂ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್